ಇರೋದಿಲ್ಲ, ನಾಡಿನ ಜನರಿಗೆ ಬಿಜೆಪಿ ವಿರುದ್ಧ ದಂಗೆ ಏಳುವಂತೆ ಕರೆ ಕೊಡ್ತೀವಿ ಅಂತ ಹೇಳಿ ಸಿಎಂ ಕುಮಾರಸ್ವಾಮಿ ಬಿಎಸ್ವೈಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಸನದ ಹಿರಿಸಾವೆಯಲ್ಲಿ ಮಾತನಾಡಿದಂತಹ ಸಿಎಂ ಕುಮಾರಸ್ವಾಮಿ, ಇನ್ನು ಯಡಿಯೂರಪ್ಪ ಅವರಿಗೆ ಎಲ್ಲೋ ಒಂದು ಕಡೆ ಬುದ್ಧಿ ಭ್ರಮಣೆಯಾಗಿದೆ. ಸರ್ಕಾರದ ವಿಷಯದಲ್ಲಿ ಬಿಜೆಪಿಯವರು ಹುಡುಗಾಟವನ್ನು ಏನು ಆಡ್ತಿದ್ದಾರೆ ಅದನ್ನು ನಿಲ್ಲಿಸಬೇಕು, ಯಾಕೆ ಅವರೊಬ್ಬರೇ ಅಧಿಕಾರದಲ್ಲಿ ಇರಬೇಕು ಅಂತ ಹೇಳಿ ಬಿಎಸ್ವೈ ವಿರುದ್ಧ ಕಿಡಿಕಾರಿದರು. ಎಸ್, ಒಂದು ಕಡೆಗೆ ಯಡಿಯೂರಪ್ಪನವರ ಆರೋಪ, ಇನ್ನೊಂದು ಕಡೆಗೆ ಕುಮಾರಸ್ವಾಮಿಯವರ ಆರೋಪ. ಇವತ್ತು ಕುಮಾರಸ್ವಾಮಿಯವರು ಕೂಡ ನಿರಂತರವಾಗಿ ಯಡಿಯೂರಪ್ಪ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಸರ್ಕಾರ ನಡೆಸ್ತಕ್ಕಂಥದ್ದಕ್ಕೆ ಡಿಸ್ಟರ್ಬ್ ಮಾಡ್ತಾ ಹೋದರೆ ಈ ರಾಜ್ಯದ ಜನಕ್ಕೆ ದಂಗೆ ಹೇಳಲಿಕ್ಕೆ ನಾನೇ ಕರೆ ಕೊಡ್ತೀನಿ. ಏನು ಅವರೊಬ್ಬರೇನ ರಾಜಕೀಯ ಮಾಡೋದು? ನಾನು ಸರ್ಕಾರ ನಡೆಸಬೇಕು, ನನ್ನ ರೈತರ ಬದುಕಿಗೆ ಒಂದು ಏನಾದರೂ ಒಂದು ಆಸರೆ ಆಗಿ ನಿಲ್ಲಬೇಕು. ಇಲ್ಲ, ಇವರು ಆಡ್ತಿರ್ತಕ್ಕಂಥ ಇಂಥ ಕೀಳಮಟ್ಟದ ರಾಜಕಾರಣ, ಪಾಪದ ಹಣ ತಂದು ಇಲ್ಲಿ MLAಗಳನ್ನ ಕೊಂಡ್ಕೊಂಡು ರಾಜಕೀಯ ಮಾಡ್ತೀವಿ ಅಂತ ಈ ದುರಂಕಾರದ ಆಟ ಆಡ್ತಾ ಇದ್ದಾರಲ್ಲ, ಇದ್ರ ವಿರುದ್ಧ ನಾನು ಸುಮ್ಮನೆ ಕೂರಬೇಕಾ? ಇದೇ ಥರ ನಡ್ಕೊಂಡು ಹೋದರೆ, ಸರ್ಕಾರ ನಡೀಲಿಕ್ಕೆ ಡಿಸ್ಟರ್ಬೆನ್ಸ್ ಬಂದರೆ ಈ ನಾಡಿನ ಜನತೆ ಕರೆ ಕೊಡ್ತೀನಿ ದಂಗೆ ಹೇಳಿ ಬಿಜೆಪಿ ವಿರುದ್ಧ ಅಂತೇಳಿ. ಒಂದು ಹೇಳ್ತೀನಿ ಯಡಿಯೂರಪ್ಪನವರಿಗೆ, ಇದೇ ಥರ ಸರ್ಕಾರ ನಡೆಸ್ತಕ್ಕಂಥದ್ದಕ್ಕೆ ಡಿಸ್ಟರ್ಬ್ ಮಾಡ್ತಾ ಹೋದರೆ ಈ ರಾಜ್ಯದ ಜನಕ್ಕೆ ದಂಗೆ ಹೇಳಲಿಕ್ಕೆ ನಾನೇ ಕರೆ ಕೊಡ್ತೀನಿ. ಏನು ಅವರೊಬ್ಬರೇನ ರಾಜಕೀಯ ಮಾಡೋದು? ನಾನು ಸರ್ಕಾರ ನಡೆಸಬೇಕು, ನನ್ನ ರೈತರ ಬದುಕಿಗೆ ಒಂದು ಏನಾದರೂ ಒಂದು ಆಸರೆ ಆಗಿ ನಿಲ್ಲಬೇಕು. ಇಲ್ಲ, ಇವರು ಆಡ್ತಿರ್ತಕ್ಕಂಥ ಇಂಥ ಕೀಳಮಟ್ಟದ ರಾಜಕಾರಣ, ಪಾಪದ ಹಣ ತಂದು ಇಲ್ಲಿ MLAಗಳನ್ನ ಕೊಂಡ್ಕೊಂಡು ರಾಜಕೀಯ ಮಾಡ್ತೀವಿ ಅಂತ.